2008 ಏನ್ ರಾಜ್ಯದ ಜನ 110 ಸೀಟ್ ಇವ್ನ ಇಲ್ಲ, ನಾವು ಜನತಾ ದಳ ಸರ್ಕಾರ ನೋಡಾಗಿದೆ, ಬಹಳ ಸತಿ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆ ಸರ್ಕಾರ ಕೊಡಬಹುದು ಅಂತ ಜನ ನಿರೀಕ್ಷೆ ಇಟ್ಕೊಂಡು 110 ಸೀಟ್ ಗೆಂದ್ರು, ಆಪರೇಷನ್ ಕಮಲ ಮಾಡ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ನಮ್ಮ ಮೇಲೆ ಏನ್ ಆರೋಪ ಮಾಡ್ತಾರೆ, ಮಾತ್ರ ವಿಜೇತನ ಅವರಿಗೆ ನೇರವಾಗಿ ಕೇಳಕ್ ಬಯಸ್ತಾ ಇದೀನಿ. ಇವತ್ತು ಏನ್ ನಮ್ ಏನ್ ಪಾತ್ರ ಇಲ್ಲ ಅದರಲ್ಲಿ, ನಮ್ಮ ಮೇಲೆ ತಾವು ಆರೋಪ ಹೊರತಾ ಇದಿಲ್ಲ. ವಿಜೇಂದ್ರ ಅವರೇ, ಇಡೀ ದೇಶದಲ್ಲಿ ಯಾರನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲಿಯಾರ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರು, ಅವರೊಬ್ಬರೇ ಅಲ್ಲ, ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು, 9 ಜನ ಮಂತ್ರಿಗಳು ಜೈಲು ಹೋಗಿರೋದು. ಇವತ್ತು ತಮ್ಮ ನಮ್ಮ ಮೇಲೆ ಹೇಳ್ತಾ ಇದ್ರ, ಇಷ್ಟೇ ಇರು, ಇವ್ರೇನಿಗೆ ಸಲ್ಲಿಸಕ್ ಆಗ್ತಾ ಇಲ್ಲ ಅಂದ್ರೆ, ಇವತ್ತು ನಾವು ಅಲ್ಲಿ 5 ಗ್ಯಾರಂಟಿ ಇವ್ರೇನು ನಿರೀಕ್ಷೆ ಇಟ್ಟಿರಲಿಲ್ಲ. ಈ 5 ಗ್ಯಾರಂಟಿಯನ್ನ ಲಾಗು ಮಾಡ್ತಾರೆ, ಬರೀ ಚುನಾವಣೆ ಘೋಷಣೆ ಮಾಡಿರೋದು ಇವರು. ಈ 5 ಗ್ಯಾರಂಟಿಯನ್ನ ಲಾಗು ಮಾಡೋಕ್ಕಾಗಲ್ಲ. ಈ 5 ಗ್ಯಾರಂಟಿನ ಲಾಗು ಮಾಡ್ಬೇಕಾದ್ರೆ ಕನಿಷ್ಠ 55,000 ರಿಂದ 60,000 ಕೋಟಿ ಆಗ್ತದೆ. ಈ 5 ಗ್ಯಾರಂಟಿ ಲಾಗು ಮಾಡೋಕ್ಕಾಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲೇ ಈ 5 ಗ್ಯಾರಂಟಿನ ಲಾಗು ಮಾಡಿದ್ವಿ. ಅವ್ರು ನಿರೀಕ್ಷೆ ಇಟ್ಟಿರಲಿಲ್ಲ, ನಾವು ಲಾಗು ಮಾಡ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮನೆ ವಿಜೇಂದ್ರ ಬಿಜೆಪಿ ಅವ್ರು ಹೇಳಕ್ ಬಯಸ್ತಾ ಇದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ 18-20 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಟಿಕೊಂಡಿದ್ವಿ. ನಿರೀಕ್ಷೆ ತಕ್ಕಂಗೆ ನಮ್ ರಿಸಲ್ಟ್ ಬಂದಿಲ್ಲ. ನಾವು 1 ಇದ್ದಿದ್ದು 9 ಗೆದ್ವಿ. ಆದ್ರೆ ನಾವು ಪರ್ಸೆಂಟೇಜ್ ನೋಡ್ಕೊಂಡ್ರೆ 9 ಗೆದ್ದಿರ್ಬೋದು, 2000 ಏನ್ ಪರ್ಸೆಂಟೇಜ್ ಬಂದಿತ್ತು, 10% ನಮ್ಗೆ ಜಾಸ್ತಿ ಮತ ಬಂದಿದೆ. 10% ಜಾಸ್ತಿ ಮತ ಬಂದಿದೆ.